ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ದೊಡ್ಡ ಓಪನಿಂಗ್, ಇದೇ ರೀತಿಯ ಒಂದು ಹಬ್ಬದ ವಾತಾವರಣ. ಈ ಲೆವೆಲ್ ಕ್ರೇಜ್ ಆಗತ್ತೆ ಅಂದ್ರೆ ಈ ತರದ ಅಪರೂಪದ ಘಟನೆ ಎಲ್ಲೂ ನಡೆಯಲ್ಲ ಅಂತ ಅನ್ಸುತ್ತೆ. ಈ ತರದ ಅಪರೂಪದ ಸಂಭ್ರಮ, ಸೆಲೆಬ್ರೇಷನ್, ಸವಿ ನೆನಪು ಎಲ್ಲೂ ಕಾಣಕ್ ಸಿಗಲ್ಲ ಅನ್ಸುತ್ತೆ. ಆ ಒಬ್ಬ ಶ್ರೇಷ್ಠ ನಟನಿಗೆ ಮಾತ್ರ ಇಂಥದೊಂದು ಗೌರವ ಪ್ರಾಪ್ತಿ ಆಗತ್ತೆ ಅಂತ ಅನ್ಸುತ್ತೆ. ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿದ ನಂತರ ಅವರ ಅಭಿಮಾನಿಗಳು ಒಂದು ಡಿಸೈಡ್ ಮಾಡ್ತಾರೆ, ಪ್ರತಿ ವರ್ಷ ಅವರ ಬರ್ತಡೆಗೆ ಒಂದು ಸಿನಿಮಾವನ್ನ ನಾವು ತೆರೆಗೆ ತಂದೇ ತರ್ತೀವಿ, ಅದ್ದೂರಿಯಾಗಿ ಅವ್ರನ್ನ ಮತ್ತೆ ಸ್ಮರಣೆ ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಈ ಬಾರಿ ಜಾಕಿ, ಏನ್ ಪುನೀತ್ ರಾಜ್ಕುಮಾರ್ ಅವರ ಎಲ್ಲಾ ಅದ್ಭುತ ಸಿನಿಮಾಗಳಲ್ಲಿ ಜಾಕಿ ಕೂಡ ಒಂದು. ಅರಸು ಸಿನಿಮಾದಲ್ಲಿ ರಾಜನಾಗಿ ಎಲ್ಲರ ಮನೆ ಮಾತಾದ ಏನು ಪುನೀತ್ ರಾಜ್ಕುಮಾರ್, ಜಾಕಿ ಸಿನಿಮಾದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮನೆ ಮಾಗನಾದ್ರು. ಅದೇ ಜಾಕಿ ಸಿನಿಮಾ ಇವತ್ತು ಸರಿ ಸುಮಾರು 150 ಹೆಚ್ಚು ಚಿತ್ರಮಂದಿರದಲ್ಲಿ ಕರ್ನಾಟಕದಾದ್ಯಂತ ತೆರೆ ಕಂಡಿದೆ. ಅದೇ ಅದ್ದೂರಿ ಓಪನಿಂಗ್, ಇವತ್ತಿನ ಎಲ್ಲಾ ಶೋ ಸೋಲ್ಡ್ ಔಟ್. ಇದು ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿಮಾನದ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು. ಅವ್ರ ಅಭಿಮಾನಿಗಳೆಲ್ಲ ಇದ್ದಾರೆ, ಅವರ ಡೈಹಾರ್ಡ್ ಫ್ಯಾನ್ಸ್ಗಳು ಇವರೆಲ್ಲ, ಅವರೆಲ್ಲರೂ ಒಂದು ಮಾತಾಡ್ತೀನಿ. ಸಿನಿಮಾ ಹೇಗಿದೆ ಅಂತ ಕೇಳಕ್ ಆಗಲ್ಲ ಈಗ, ಆದ್ರೆ ಮತ್ತೊಮ್ಮೆ ಅವರನ್ನ ನೀವು ಕಣ್ ತುಂಬಿಕೊಂಡ ಒಂದು ದೊಡ್ಡ ಅವಕಾಶ. ಜಾಕಿ ಸಿನಿಮಾನ ಇದೇ ರೀತಿ ನೋಡಿರ್ತೀರಿ, ಮತ್ತದೇ ಜಾಕಿನ ಇದು ನೋಡೋದಕ್ಕೆ ಹೇಗೆ ಅನ್ಸುತ್ತೆ? 14 ಹಿಂದೆ ಪ್ರಮೋದ ಟಾಕೀಸಲ್ಲಿ ಆಯ್ತಾ ಒಂದು ಒಳ್ಳೆ ಹಬ್ಬದ ವಾತಾವರಣ ಹೆಂಗಿತ್ತು, ಇವತ್ತು ಹೊಸ ಪಿಕ್ಚರ್ ಯಾವುದೋ ಒಂದು ನಮ್ಮ ಬಾಸ್ ಪಿಕ್ಚರ್ ಹೊಸ ಪಿಕ್ಚರ್ಗೆ ಬಂದಿರೋ ಥರ ಆ ಫೀಲಿಂಗ್ ಬರ್ತಾ ಇದೆ. ಆದರೆ ಏನು ಗೊತ್ತಾ, ಇವತ್ತು ಒಂದು ಖುಷಿನೇ ಬೇರೆ ಇದೆ. ಬೆಳಗ್ಗಿಂದ ಆಲ್ಮೋಸ್ಟ್ ಎಲ್ಲ ಶೋ ಫಿಲ್ ಆಗಿದ್ದಾವೆ, ಅಂದರೆ ಹೊಸ ಸಿನಿಮಾಗೆ ಈ ಥರದಲ್ಲಿ ಆಗುತ್ತೆ. ಆದರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಅದ್ದೂರಿಯಾಗಿ ಏನು ಹೇಳ್ತೀವಿ? ಅಪ್ಪುವಾಸ್ ಮೂವಿ ಯಾವುದೇ ಮೂವಿ ಆಗಲಿ, ಪ್ರತಿ ವರ್ಷ ನಾವು ಇದೇ ಥರ ಮೂವಿ ರಿಲೀಸ್ ಮಾಡ್ತೈತಿ, ಹಬ್ಬ ಮಾಡ್ತಾನೆ ಇರ್ತೀವಿ. ಕೊನೆಯ ತನಕ ನಮ್ಮ ಫ್ಯಾನ್ಸ್ ಉಸಿರಿಡೋ ತನಕ ಅಪ್ಪುವಾಸ್ನ ಮರೆಯೋದಿಲ್ಲ, ಅವ್ರ ಮೂವಿ ಮಾಡ್ತಾನೆ ಇರ್ತೀವಿ. ಕೊನೆಯದಾಗಿ ಏನೇಳಕ್ಕೆ ಇಷ್ಟಪಡ್ತೀನಿ, ಆಕಾಶದಲ್ಲಿ ಸೌರ ಸ್ಟಾರು, ಭೂಮಿ ಮೇಲೆ ಒಬ್ಬರೇ ಸ್ಟಾರು, ಅದೇ ನಮ್ಮ ಪವರ್ ಸ್ಟಾರು. ಏನು ಹೇಳೋಕ್ಕಾಗಲ್ಲ, ಬಾಸ್ನ ಒಂದು 2 ಆದ್ಮೇಲೆ ಮತ್ತೆ ನೋಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಿದೆ ಅಷ್ಟೇ. ಹೌಸ್ಫುಲ್ ಅನ್ನೋ ಬೋರ್ಡಿಗೆ ಆಗ್ಲೇ ಕಾಣ್ತಾ ಇದೆ. ಇವತ್ತಿನ 4 ಕೂಡ ಫಿಲ್ ಆಗಿರುವಂತದ್ದು ಜಾಕಿ ಸಿನಿಮಾದು. ನರ್ತಕಿ ಚಿತ್ರಮಂದಿರ ತುಂಬಿದೆ, ಹಾಗೆ ಬೆಂಗಳೂರಿನ ಅನೇಕ ಚಿತ್ರಮಂದಿರಗಳು ತುಂಬ ಹೋಗಿದೆ, ಆಲ್ಮೋಸ್ಟ್ ಆಲ್ ಫಿಲ್ ಆಗಿದೆ. ಇಲ್ಲೊಂದು ಬ್ಯಾಚ್ ಇದೆ, ಅವ್ರ ಫೋಟೋನ ಹಾಕೊಂಡು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಅವರನ್ನು ಮನಸ್ಸಲ್ಲಿ ಇಟ್ಕೊಂಡ್ರು ಅಂತ ಅನ್ಸುತ್ತೆ ಇವರೆಲ್ಲ ಕಾಣುತ್ತೆ. ಹೇಳಿ, ಜಾಕಿ ಸಿನಿಮಾ ಹೇಗಿದೆ ಅಂತ ಕೇಳಕ್ಕಾಗಲ್ಲ ಈಗ, ಬಟ್ ಆದ್ರೆ ಈ ಸಂಭ್ರಮ ಅವ್ರ ನೆನಪನ್ನ ಮತ್ತೆ ಸ್ಮರಣೆ ಮಾಡ್ಕೊಂಡಂತದ್ದು, ಈ ರೀತಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡುದು ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್, ಯಜಮಾನ್ರು 14 ಆದ್ಮೇಲೆ ಮತ್ತೆ ಜಾಕಿ ರಿಲೀಸ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಇದು ಲೈಕ್ ಮಾಸ್ ಫ್ಯಾನ್ ಬೇಸ್ ಹುಟ್ಟಾಕೊಂಡಿದ್ದಿಲ್ಲ ಅಂತ ಒಂದು ಅನ್ಕೊಳ್ಳಿ, ಅದನ್ನ ರೀಕ್ರಿಯೇಟ್ ಮತ್ತೆ ಆಗ್ರೆ ಪ್ರಸನ್ನದಲ್ಲಿ 4:30 ಶೋ, ಫ್ಯಾನ್ ಶೋ ಎಲ್ಲ ಮಾಡಿದ್ದಾರೆ. ಇವಾಗ ಮತ್ತೆ ಗಾಂಧಿನಗರ ಅಂದ್ರೆ ಗಾಂಧಿನಗರ ಕ್ರೇಜ್ ಮಾಡ್ತೀವಿ. ಕನ್ನಡ ಇಂಡಸ್ಟ್ರಿಲಿ ಒಂದು ಫಿಲಂ ರಿಲೀಸ್ ಆಗ್ತಾ ಇರೋದು ಜಾಕಿನೇ. ಆ ಕ್ರೇಜ್ ಏನು ಅಂತ ಆಲ್ರೆಡಿ ಪ್ರಸನ್ನದಲ್ಲಿ 4 ತೋರಿಸಿದೀವಿ, ಮತ್ತೆ ಗಾಂಧಿನಗರದಲ್ಲಿ ಗಾಂಧಿನಗರದ ಕ್ರೇಜ್ ನ ಮತ್ತೆ ನಾವಿಲ್ಲಿ 10 ತೋರಿಸ್ತೀವಿ ಸರ್. ಫೀಮೇಲ್ ಫ್ಯಾನ್ಸ್ ಬೆಳಗ್ಗಿಂದ ಸರ್, ಸೇಮ್ ಅವ್ರು ಹೇಳ್ದಂಗೆ ಮಾತೆ ಬರ್ತಿಲ್ಲ. ಸೊ ಜಸ್ಟ್ ವೇಟ್ ಮಾಡ್ತಾ ಇದ್ವಿ, ಇವರಾದ್ರೂ 4:30 ಶೋ ನೋಡ್ಕೊ ಬಂದ್ವಿ, ನಾವ್ ಇವಾಗ 10:30 ಶೋಗೆ ಬಂದಿರೋದು. ಸೊ ನಮ್ ಬಾಸ್ ನ ನೋಡಕ್ಕೆ ವೇಟ್ ಮಾಡ್ತಾ ಇದ್ವಿ ಸರ್. ಇನ್ನೊಂದ್ ಹೇಳ್ಬೇಕು, ನಾವು ಇದೇ ತರ ಸೆಲೆಬ್ರೇಷನ್ ನಾವು ಮತ್ತೆ ಸಂಡೇ ಪ್ರಸನ್ನದಲ್ಲಿ ಬಾಸ್ ಬರ್ತಡೆ ಸ್ಪೆಷಲ್ ಆಗಿ 1:30 ಶೋಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂಡ್ 10 ರಾಜ್ಕುಮಾರ್ ಪುಣ್ಯಭೂಮಿಯಿಂದ ಪ್ರಸನ್ನ ಥಿಯೇಟರ್ ವರ್ಗೂ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇಲ್ಲಿ ಯಾರ್ಯಾರು ಬಂದು ಸೆಲೆಬ್ರೇಟ್ ಮಾಡಿ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಈ ಜೋಶ್ ನ, ಅಲ್ಲೂ ಬಂದು ಅದೇ ತರ ಸೆಲೆಬ್ರೇಟ್ ಮಾಡೋಣ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಸೆಲೆಬ್ರೇಟ್ ಮಾಡೋಣ, ಬಾಸ್ ನ ಯಾವಾಗ್ಲೂ ನಮ್ಮ ಹತ್ರ ಉಳಿಸ್ಕೊಳ್ಳೋಣ. ಇದು ಪುನೀತ್ ರಾಜ್ಕುಮಾರ್ ಬರ್ತಡೆಗೆ ಇನ್ನು 2 ಬಾಕಿ ಇದೆ. 14 ಹಿಂದೆ ತೆರೆ ಕಂಡು ಯಾವ ರೀತಿ ಅದ್ದೂರಿಯಾಗಿ ಪ್ರದರ್ಶನಗೊಂಡಿತ್ತು ಜಾಕಿ ಸಿನಿಮಾ, ಅದೇ ರೀತಿ ಅದ್ದೂರಿ ಪ್ರದರ್ಶನವನ್ನ ಬೆಳಗ್ಗೆಯಿಂದನೇ ಜಾಕಿ ಸಿನಿಮಾ ಪಡಿತಾ ಇದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ವಿಶ್ವಾಸ.